ಸಮಿತಿಗೆ ಏನು ಬೇಕು? ಗೋಬಿ. ಗೋಬಿ ಬೇಕಂತೆ, ಗೋಬಿ. ಹಾಗೆ ತರ್ಲಿಕ್ಕೆ ಹೋಗುದು ಗೋಬಿ ಅಲ್ಲ ಸಮಿತೆ? ಸಮಿತೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಾನೆ, ಗೋಬಿ ಬೇಕು ಗೋಬಿ ಬೇಕು ಅಂತ. 5 ಗಂಟೆ ಆಗಬೇಕು ಗೋಬಿ ಸಿಗಲಿಕ್ಕೆ, ಬೆಳಿಗ್ಗೆ ಟೈಮಲ್ಲಿ ಸಿಗುವುದಿಲ್ಲ. ಹಾಗೆ ಸಂಜೆ ಆಗುವಾಗ ಹೊರಟಿದ್ದೇನೆ ನಾನು ಮತ್ತು ಸಮಿತೆ, ಗೋಬಿ ತೆಗೆದುಕೊಂಡು ಬರುವ ಅಂತ. ಪಾರ್ಸೆಲ್ ತರ್ತೇವೆ, ಅಲ್ಲಿ ತಿನ್ನೋದಿಲ್ಲ, ಪಾರ್ಸೆಲ್ ತರೋದು. ಗೋಬಿ ಮಂಚೂರಿ ರೆಡಿ ಆಗ್ತಾ ಉಂಟು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಹಾಗೆ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಗೋಬಿ ಸಿಕ್ಕಿತು ಅಲ್ಲ ಸಮಿತೆ? ಇದರಲ್ಲಿ ಅಕ್ಕನಿಗೆ ಸಹ ಉಂಟು, ನಮಗೆ ಮಾತ್ರ ಅಲ್ಲ, ಅಕ್ಕನಿಗೆ ಸಹ ತಂದಿದ್ದೇನೆ. ಫಸ್ಟಿಗೆ ಅಕ್ಕನಿಗೆ ಕೊಟ್ಟು ಆಮೇಲೆ ನಾವು ತಿನ್ನೋದು. ಫಸ್ಟಿಗೆ ಅಕ್ಕನ ಮನೆಗೆ ಹೋಗ್ಲಿಕ್ಕುಂಟು, ಹಾಲು ತರಲಿಕ್ಕುಂಟು ನನಗೆ. ಹಾಲು ತರುವಾಗ ಅವಳಿಗೆ ಕೊಟ್ಟು ಮತ್ತೆ ನಾನು ಮತ್ತೆ ಸಮಿತೆ ತಿನ್ನೋದು ಅಲ್ವ ಸಮಿತೆ? ಅಕ್ಕನ ಮಗನ ಸ್ಕೂಲ್ ಬ್ಯಾಗ್ ಇಲ್ಲಿ ಬಾಕಿ ಆಗಿದೆ. ಇದು ಹಾಲಿಗೆ ಮಕ್ಕಳ ಸ್ಕೂಲಿನ ಬೇಗ ಎಷ್ಟು ವೆಯ್ಟ್ ಅಂತ ಹೇಳಿದ್ರೆ. ಹಾಲು ತಂದ್ವಿ ನಾನು ಮತ್ತೆ ಸಮಿತ್ ಹೋಗಿ. ಇನ್ನು ಸಮಿತನ ಕ್ಲಾಸ್ಮೇಟ್ನ ಮನೆ ಉಂಟು ಇಲ್ಲಿ, ಬುಕ್ ತರ್ಲಿಕ್ಕುಂಟು. ಅವನ ಬುಕ್ ಉಂಟು, ಅವ ಸ್ಕೂಲಿಗೆ ಹೋಗ್ಲಿಲ್ಲ ಇವತ್ತು. ಹಾಗೆ ಅವನ ನೋಟ್ಸ್ ಟೀಚರ್ ಕೊಟ್ಟು ಕಳಿಸ್ತಾರೆ ಅವನು ಹೋಗದಿದ್ರೆ. ನೋಟ್ಸ್ ತಿಕ್ಕಂಡ ಸಮಿತೆ? ಹೋ ನೋಟ್ಸ್ ಕೊಡ್ತೇನೆ ನೀನು ತೂಲೆ. ಕನ್ನಡನ? ಕನ್ನಡ ಅಲ್ಲ ಇಂಗ್ಲೀಷ್ನ? ಬೇದ ಬೇಗ ಪೊದ್ ಬರೆಯ ಹೊಡಿತೆ. ಹಾಲೊಂದು ಬಿಸಿ ಮಾಡಿ ಹಾಳಾಗ್ತದೆ. ಒಮ್ಮೆ ಎಲ್ಲ ಬಾಧೆ ಒಮ್ಮೆ ಫ್ರಿಡ್ಜಲ್ಲಿ ಇಟ್ಟರೆ ಕೂಡ ಒಮ್ಮೆ ಹಾಳಾಗ್ತದೆ, ಇಲ್ಲಿ ಆಗುದಿಲ್ಲ. ಹಾಗೆ ಬಿಸಿ ಮಾಡಲಿಕ್ಕೆ ಇಟ್ಟೆ ಗೋಬಿ. ನನ್ನ ಗೋಬಿ ನಾನು ಇಲ್ಲಿ ಇಟ್ಟು ಹೋದಳು. ಚಮುನ ಇದು ಹಾಫ್ ಗೋಬಿ, ಹಾಫಿಗೆ 40 ರೂಪಾಯಿ. ಇದ್ರೆ ಫುಲ್ ತಿಂಟು ಆಫ್ ಅರ್ಧ ಕರೋಡ. ಕಪೋಟ್ನ ಕೂಡ ತಿಂದೆ ಬಿಚ್ಚಂಡತಿ ಪಾಪ. ನನಗೆ ಗೋಬಿ ಮಂಚೂರಿ ಅಂತ ಹೇಳಿದ್ರೆ ಮೊದಲಿಂದವೇ ತುಂಬ ಇಷ್ಟ. ಮದುವೆಗೆ ಮೊದಲು ನಾನು ಮತ್ತೆ ತಂಗಿ ಹೀಗೆ ಶಾಪಿಂಗ್ ಎಲ್ಲ ಹೋದ್ರೆ ಕೆಲಸಕ್ಕೆಲ್ಲ ಹೋಗಿ ಬರುವಾಗ ನಾವು ಜಾಸ್ತಿಯಾಗಿ ತಿನ್ನೋದು ಗೋಬಿ ಮಂಚೂರಿ ಮತ್ತೆ ಚಿಕ್ಕು ಶೇಕ್, ಅದೇ ತಿಂತಾ ಇದ್ದದ್ದು. ಹೊರಗಡೆ ಹೋದ್ರೆ ಬೇರೆ ಏನು ತೆಗಿತಾ ಇಲ್ಲ, ಇದು ಫೇವ್ರೇಟ್. ತಿನ್ಲೇ ಬೋರ್ಡ್ನ ಬಗ್ಗೆ ತಿನ್ಲೇವೆ, ವೇಸ್ಟ್ ಆಗ್ತದೆ. ಟೇಸ್ಟ್ ಇರ್ತದೆ ಇಲ್ಲಿ ಆ ಗೋಬಿ. ನಾನು ಸಹ ಗೋಬಿ ತಿಂತೇನೆ. ಸಮಿತಿಲಿ ಕೂತ್ಕೊಂಡಿದ್ದಾನೆ ತಿಂಡಿಗೆ. ಇರ್ಬೋದೇ ನಿನ್ನೆ ಯಾವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 11:00 ಆಯಿತು. ಸಮಿತ್ ಬಿಸ್ಕೆಟ್ ತಿನ್ಲಿಕ್ಕೆ ಕೂತ್ಕೊಂಡಿದ್ದಾರೆ, ಬಿಸ್ಕೆಟ್ ಮತ್ತೆ ಅವನಿಗೆ ಹಾರ್ಲಿಕ್ಸ್ ಬೇಕಂತೆ. ಹಾಗೆ ಇವತ್ತು ಮನೆಗೆ ಹೋದವರು, ಶಬರಿ ಮನೆಗೆ ಹೋದವರು ಇವತ್ತು ಬರ್ತಾ ಇದ್ದಾರೆ. ಹಾಗೆ ಸಮಿತ್ ಕಾಯ್ತಾ ಇದ್ದಾನೆ, ಬೆಳಿಗ್ಗೆಯಿಂದ ಶುರುವಾಗಿದೆ. ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಲ್ಲ ಸಮಿತೆ? ಸಮಿತಿಗೆ ಏನಾದರೂ ಆಟದ ಸಾಮಾನು ತರ್ತಾರಾ ಅಂತದಕ್ಕೆ ಕಾಯ್ತಿದ್ದೆ. ಹಾಗೆ ಅಲ್ಲ ಸಮಿತೆ, ಮೊನ್ನೆ ಶಬರಿಮಲೆಗೆ ಹೋಗುವಾಗ ಅವನಿಗೊಂದು ಬ್ಯಾಂಡ್ ತಂದು ಕೊಟ್ಟಿದ್ರು, ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೇನೆ. ಅದು ಅದರ ಅವಸಾನ ಆಗ್ತಾ ಬಂತೀನಿ, ಸ್ವಲ್ಪ ಉಂಟು ಬಾಕಿ ಅಲ್ವಾ. ಇವಾಗ ಹೇಳೋದು ನಾನು ಕಟ್ ಮಾಡಿದಂತೆ, ಯಾಕೆಂದ್ರೆ ಇವಾಗ ಬಂದವ್ರು ಕೇಳ್ತಾರಲ್ವ ಮೊನ್ನೆ ತೆಗೆದು ಹಾಳಾಯ್ತು ಅನ್ನೋದಕ್ಕೆ ಫಸ್ಟಿಗೆ ನಮಗೆ ದೂರ ಆಗೋದು, ನಾನು ಹಾಳು ಮಾಡಿದಂತೆ ಹಳ್ಳ. ಶಬರಿಮಲೆಗೆ ಹೋದವರು ಬಂದರು, ಸಮಿತ್ ಹೊರಗಡೆವೇ ಕಾಯ್ತಾ ಇದ್ದ. ಅಯ್ಯಂಜಿ ಏತ್ ಕಾತೆ ಪಾಪ. ನೆತ್ತ ಸೌಂಡ್ ಬರಬಹುದುಂಡ. ಖುಷಿ ಬಂದ ಕೂಡಲೇ ಬ್ಯಾಗ್ ಓಪನ್ ಮಾಡ್ತಾ ಇದ್ದಾಳೆ, ಏನೋ ತಂದಿರಬೇಕು. ಬತ್ತದಂಜಿ ಕುಳ್ಳೇರ ಉರ್ಸೋದಿಜ್ಜ, ಕುಳ್ಳೇರ ಉರ್ಸೋದಿಜ್ಜಿ. ಹ
ಹೌದೌದು ಹಾ ಹೆಂಕೆ ಬಿತಾನ ನನ್ಗೆ ಆ ಜುಮ್ಕ ಇಷ್ಟ ಅಂತ ನನ್ನ ಮಗಳು ನೋಡಿ ಜುಮ್ಕವೇ ತಂದಿದ್ದಾಳೆ ಪಿಪ್ಪ ಕಲರ್ ಕಲರ್ ಶೋಕುಂಡ ಇದು ಖುಷಿಗೆ ಮಾಲೆ 100 ರೂಪಾಯಿಗೆ 5 ಮಾಲೆ ಪಂಚ ಹೆಂಗ್ಯಾವ್ದು ಸರ್ಪ್ರೈಸ್ ಹೌದೌದು ಲಿಪ್ಸ್ಟಿಕ್ಕಾ ಓ ಕಲರ್ ಅಂತ ರೂಪಾಯಿಗೆ ಯೋ ದೇವರೇ ಅಮ್ಮ ದಾದ ಬುಗರಿಯಾ ಬುಕ್ಕ ನಾಯಿ ಇತ್ತು ನೋಡದು ನಾಯಿಯಾ ತಗೊಳಕ್ಕ ಖುಷಿ ಸೌಂಡ್ ಅವ್ರು ಬುಜಿದೆ ನನ್ಗೆ ಈ ಜುಮ್ಕ ತುಂಬಾ ಇಷ್ಟ ಆಯ್ತು. ನನ್ನ ಮಗಳಿಗೆ ಗೊತ್ತುಂಟು ನನ್ಗೆ ಯಾವ ರೀತಿದೆಲ್ಲ ಇಷ್ಟ ಆಗ್ತದೆ ಅಂತ ನೋಡಿ. ತುಂಬಾ ಹಿಡಿದೆ, ತುಂಬಾ ಇಷ್ಟ ಆಯ್ತು. ಹಾಗೆ ಸ್ಟಿಕ್ಕರ್ ತಂದಿದ್ದಾಳೆ, ನನ್ಗೆ ಇಷ್ಟ ಆಗಿದ್ದಾಳೆ. ಮತ್ತೆ ಅವಳಿಗೆ ಲಿಪ್ಸ್ಟಿಕ್ ನೋಡಿ, ಲಿಪ್ಸ್ಟಿಕ್ ಕೂಡ ಹಾಗೆಯ ಪಿಂಕ್ ಕಲರ್ ತಂದಿದ್ದಾಳೆ. ನನ್ಗೆ ನಾನು ಜಾಸ್ತಿಯಾಗಿ ತೆಗೆದು ಪಿಂಕ್ ಕಲರ್ ಲಿಪ್ಸ್ಟಿಕ್. ಹಾಗೆ ಅದು ಕ್ಲಿಪ್ ಕೂಡ ತಂದಿದ್ದಾಳೆ. ಖುಷಿ ಪಾಯಿಂಟ್ ಇಡ್ತಿದ್ದೀರಿ ಹಿಂಗೆ ಗೊತ್ತದ ಖುಷಿ ಹೋದ ಕಾರಣ ನನಗೆ ತುಂಬ ವಸ್ತು ಬಂತು ಅಲ್ವಾ ಖುಷಿ. ಕ್ಲಿಪ್ ಬರ್ಲ ಹಾಕೊಂಡು ಮಾತೀಗ ಮಾಲೆಗ್ಲ ನೂದೈತೆ. ಈಗ ಇಷ್ಟು ಮಾಲೆಗೆ 100 ರೂಪಾಯಿ ಅಂದೆ. ಏತ ಐನ್ ಮಾಲೆ ಅಂಡನಿಟ್ಟೆ ನೆಡ್ಡೋಣದ ಶೋಕ ಇಡ್ಡೋಂಡಿಯಾ ಪಿಂಕ್ ಅದ ಹೌದದ ಡ್ರಾಯಿಂಗ್ ಬುಕ್ಕ ಖುಷಿಗೆ ಖುಷಿ ತಂದ ಜುಮ್ಕ ಹಾಕಿ ತೋರಿಸ್ಬೇಕಂತೆ. ಹೇಗಿದೆ ಇಷ್ಟ ಆಯ್ತು ನನಗೆ ನೋಡಿ. ಲಿಪ್ಸ್ಟಿಕ್ ಕೂಡ ಹಾಕಿದ್ದೇನೆ ಖುಷಿ ತಂದದ್ದು. ಅವಳಿಗೊಂದು ಖುಷಿ, ಅವಳ ಅಮ್ಮನಿಗೆ ತಂದು ಕೊಟ್ಟದಂತ ಅಲ್ವಾ ಖುಷಿ. ಇದೊಂದು ಕ್ಲಿಪ್ಪ, ಮತ್ತೆ ಇದೊಂದು ನೈಲ್ ಪಾಲಿಶ್, ಮತ್ತೆ ಇದು ಸ್ಟಿಕ್ಕರ್. ಇದು ಸಾರಿಗೆ ಒಳ್ಳೆಯದು ಕಾಣ್ತದೆ, ಡ್ರೆಸ್ಸಿಗೆ ಅಷ್ಟು ಒಳ್ಳೆಯದು ಕಾಣಲಿಕ್ಕಿಲ್ಲ. ಸಾರಿಗೆ ಫಂಕ್ಷನಿಗೆಲ್ಲ ಹೋಗುವಾಗ ಹಾಕುವಂಥ ಜುಮ್ಕ. ಥ್ಯಾಂಕ್ ಯು ಖುಷಿ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇಯಾ? ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.